ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಆದಂತಹ ನರ್ಸರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ನರ್ಸರಿ ಅಂದ ತಕ್ಷಣ ನಮಗೆ ನೆನಪಾಗೋದು ಕಲರ್ ಕಲರ್ದು ಹೂವಿನ ಗಿಡ ಅಥವಾ ಲೋಕಲಲ್ಲಿ ಸಿಗುವಂಥ ಕೆಲವೊಂದು ಗಿಡಗಳನ್ನಷ್ಟೇ ಇಟ್ಕೊಂಡಿರುವಂಥ ನರ್ಸರಿ. ಆದರೆ ನಾನಿವತ್ತು ತೋರಿಸ್ತಿರುವಂಥ ಈ ನರ್ಸರಿ ತುಂಬ ಸ್ಪೆಷಲ್ ಮತ್ತು ತುಂಬ ಫೇಮಸ್ ಕೂಡ. ಸೊ ಅಂಥದ್ದೇನಿದೆ ಈ ನರ್ಸರಿಯಲ್ಲಿ, ಈ ನರ್ಸರಿ ಎಲ್ಲಿರೋದು, ಎಲ್ಲದರ ಬಗ್ಗೆ ನಾನು ನಿಮಗೆ ಮುಂದೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಅವಾಗ ನಾನು ಹಾಕುವಂಥ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೋಡ್ಬೋದು. ಈ ನರ್ಸರಿಯ ಹೆಸರು ನಿನ್ನಿಕಲ್ಲು ನರ್ಸರಿ ಅಂತ. ನಾವು ಪುತ್ತೂರಿಂದ ಕಬಕ್ಕ ಮಾರ್ಗವಾಗಿ ವಿಟ್ಲ ಹೋಗಬೇಕಾದ್ರೆ ಅಳಕೆಮಜಲ್ ಅಂತ ಸಿಗುತ್ತೆ. ಅಳಕೆಮಜಲಲ್ಲಿ ನಿನ್ನಿಕಲ್ಲು ನರ್ಸರಿ ಅಂತ ಸಿಗುತ್ತೆ ನಿಮಗೆ. ನಿನ್ನಿಕಲ್ಲು ನರ್ಸರಿ ಅಂದರೆ ಕೆಲವರಿಗೆ ಹೆಸರು ಬೇಗ ಗೊತ್ತಾಗಲ್ಲ, ಅದ್ರ ಬದಲಾಗಿ ಜ್ಯಾಕ್ ಅನಿಲ್ ಅವರ ನರ್ಸರಿ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲರೂ ಕೂಡ ನಿಮಗೆ ಅಡ್ರೆಸ್ನ ಹೇಳ್ತಾರೆ. ನೋಡಿ, ಇದೊಂದು 6 ಮಂತ್ ಕಂಪ್ಲೀಟ್ ಆದಂತಹ ಗಿಡ, ಇದರಲ್ಲಿ ಆಗಲೇ 2 ಕಾಯಿ ಬಿಟ್ಟಿದೆ. ನಮಗೆ ಹಲಸಿನ ಮರ ಅಂತ ತಕ್ಷಣ ನೆನಪಾಗೋದು ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿರುವಂಥ ಮರಗಳು. ಆದರೆ ಈ ನರ್ಸರಿಯಲ್ಲಿ ಸಿಗುವಂಥ ಮರಗಳೇನಂತ ಹೇಳಿದರೆ ಕೈಗೆಟಕುವಂಥ ಎತ್ತರದಲ್ಲಿ ಕಾಯಿನ ಬಿಡುತ್ತೆ, ಜೊತೆಗೆ ತುಂಬ ಟೈಮ್ ಬೇಕಾಗಲ್ಲ, ಗಿಡ ನೆಟ್ಟು ಒಂದು 1.5 ವರ್ಷಕ್ಕೆಲ್ಲ ಕಾಯಿನ ಪಡಿಬೋದಾದಂಥ ಗಿಡಗಳು, ತುಂಬ ವೆರೈಟಿಯದಿದೆ. ಜೊತೆಗೆ ನೋಡಿ, ಈ ಥರ ಪಾಟಲ್ ಕೂಡ ನೆಡ್ಬೋದು, ಇದು ತುಂಬ ವಿಶೇಷ. ನೆಟ್ಟು 1.5 ವರ್ಷ ಆಗಿದೆ ಅಂತ ಈ ಗಿಡಕ್ಕೆ, ಇದರಲ್ಲಿ ಆಗಲೇ ಒಂದು ಹಣ್ಣು ಬಿಟ್ಟಿದೆ. ಜ್ಯಾಕ್ ಅನಿಲ್ ಅವರ ಮಕ್ಕಳು ಇವರು, ಅವರೇ ಕತ್ತರಿಸ್ಕೊಂಡು ತಿನ್ನುವಂಥ ಫೋಟೋ ಇದು. ಜೊತೆಗೆ ಕೆಂಪು ಹಲಸು ಅಥವಾ ಚಂದ್ರ ಹಲಸು, ಇನ್ನು ಗಮ್ ಇಲ್ಲದೆ ಇರುವಂಥ ಅಂದರೆ ಅಂಟು ಇಲ್ಲದೆ ಇರುವಂಥ ಹಲಸಿನ ಹಣ್ಣು ಬಿಡುವಂಥ ಗಿಡಗಳು, ಜೊತೆಗೆ ಪಾಟಲ್ ಬೆಳೆಯುವಂಥ ಗಿಡಗಳು, ಟೆರೇಸಲ್ಲೂ ಕೂಡ ನೆಡ್ಬೋದಂಥ ಗಿಡಗಳು. ನಮ್ಮಲ್ಲಿರುವಂಥ ಹಲಸಿನ ಗಿಡಗಳೇನಂತ ಹೇಳಿದರೆ ನೆಟ್ಟು ಒಂದು 6 to 7 years ಆದರೂ ಬೇಕಾಗತ್ತೆ ಕಾಯಿ ಬಿಡೋದಕ್ಕೆ. ಆದರೆ ಇಲ್ಲಿ ಸಿಗುವಂಥ ಕೆಲವೊಂದು ಗಿಡಗಳು ನಮಗೆ ನೆಟ್ಟು ಒಂದು 1.5 ವರ್ಷಕ್ಕೆಲ್ಲ ಕಾಯಿ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೆಟ್ಟು 1.5 ವರ್ಷಕ್ಕೆಲ್ಲ ನಾವು ನೆಟ್ಟಂಥ ಗಿಡದಿಂದ ನಾವು ಹಣ್ಣನ್ನು ಪಡಿಬೋದು. ಅದರ ಜೊತೆಗೆ ಇವಾಗ ನಮ್ಮಲ್ಲಿರುವಂಥ ಗಿಡಗಳೇನಂತ ಹೇಳಿದರೆ ಒಂದು 3 to 4 ತಿಂಗಳು ನಮಗೆ ಹಣ್ಣು ಅಥವಾ ಕಾಯಿನ ಕೊಡುತ್ತೆ. ಇಲ್ಲಿ ಸಿಗುವಂಥ ಕೆಲವೊಂದು ಗಿಡಗಳು ವರ್ಷ ಪೂರ್ತಿ ಹಣ್ಣು ಕೊಡುತ್ತೆ. ಸೊ ಆ ಥರದ ಗಿಡಗಳು ಕೂಡ ಇದೆ. ತುಂಬ ವಿಶೇಷವಾಗಿರುವಂಥ ಕೆಲವೊಂದು 80 to 100 ಥರದ ಗಿಡಗಳಿದೆ. ಈ ಎಲ್ಲ ಗಿಡಗಳ ವಿಶೇಷತೆಯನ್ನು ನಾವು ಈ ನರ್ಸರಿಯ ಓನರ್ ಆದಂಥ ಜ್ಯಾಕ್ ಅನಿಲ್ ಅವರಿಂದನೇ ತಿಳ್ಕೊಳ್ಳೋಣ. ಮೂಲತಃ ಕೇರಳದವರಾದಂಥ ಜ್ಯಾಕ್ ಅನಿಲ್ ಅವರಿಗೆ ಒಂದು 30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ನರ್ಸರಿ ಫೀಲ್ಡಲ್ಲಿ. ಸೊ ಅವರು ಏನು ಹೇಳ್ತಾರೆ ಈ ಗಿಡಗಳ ಬಗ್ಗೆ, ಏನು ವಿಶೇಷ ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಈಗ ನೋಡಿದ್ರೆ ಅಲ್ಲಿ ಸಣ್ಣ ಗಡ್ಡೆಯಲ್ಲಿ ಕಾಯಿ ಬಿಟ್ಟದ್ದು, ಇದು 6 ವರ್ಷ ಪ್ರಾಯದ ಮರ, ಒಂದು 12 ಫೀಟ್ ಹೈಟ್ ಇದೆ, ಒಂದು 7 ಫೀಟ್ 7 ಫೀಟ್, ಅದರಿಂದ ಫಿಟ್ ಜಾಗದಲ್ಲಿ ನೆಡಬಹುದು. ಅದರಿಂದ ಫಿಟ್ ಜಾಗದ 1 ವರ್ಷದಲ್ಲಿ ಬಲ ಕೊಡ್ತೇವೆ ಅಂತ ಹೇಳಿದಲ್ಲ ಹಲಸಿನ ಗಿಡ ಅಲ್ಲಿ, ಅದರದ್ದು ಅದೇ ಸೇಮ್ದಲ್ಲಿ ಥೈಲೆಂಡ್ ಹೊರಟಿ ಇದು ನಿನ್ನೆ ತಾಯಿ, ಸುಮಾರು 6 ವರ್ಷ ಪ್ರಾಯದ ಮರ, ಕಡಿಮೆ ಇಲ್ಲೊಂದು 100ಕ್ಕಿಂತ ಜಾಸ್ತಿ ಕಳ್ಳಿಗೆ ಇದೆ. ಅದು ಈ ಕಳ್ಳಿಗೆ ಎಲ್ಲ ನಾವು ತಾಯಿಗಳಿಗೆ ಬಿಟ್ಟಲೆ ಯಾವುದು ಸೈಜ್ ಬರುವುದಿಲ್ಲ, ಒಳ್ಳೆ ಸೈಜ್ ಬರಬೇಕಾದ್ರೆ ಈಗ ಇದರಲ್ಲಿ ನೋಡಿ ಕಡಿಮೆ ಅಲ್ಲಿ 1, 2, 3, 4, 5, 6, 7 ಕಳ್ಳಿಗೆ ಇದೆ. ನಿಮಗೆ ಬೇಕಾದ ಯಾವ್ದು ಬೇಕು ಅದನ್ನ ಸೈಸಿಗೆ ಬರ್ಲಿಕ್ಕೆ ಬಿಟ್ಟು ಬಾಕಿನ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ನಿಮಗೆ ಎಲ್ಲ ಸೈಸ್ ಬರ್ತದೆ. ಈ ತರ ಕಾಯಿ ತಿನ್ನಿ ಮಾಡಬೇಕು, ಆವಾಗ ಲಿಮಿಟೆಡ್ ಕಾಯಿ ಬರ್ತದೆ, ಕಾಯಿ ಸೈಸ್ ಬರ್ತದೆ. ಇಲ್ಲಾದ್ರೆ ಈ 100 ಕಾಯಿ 100ಕ್ಕಿಂತ ಜಾಸ್ತಿ ಇದೆ ನೋಡಿ. ಇದೇ ಜಾಗದಲ್ಲಿ 1, 2, 3, 4, 5, 6, 7, 8, 9, 10 ಅದರಿಂದ ಕಾಯಿ ಈ ತರ ಇದ್ರೆ ನಿಮಗೆ ಯಾವುದು ಸೈಸ್ ಬರೋದಿಲ್ಲ, ಟೇಸ್ಟ್ ಬರೋದಿಲ್ಲ. ಸರಿ, ಈ ಮರದಲ್ಲಿ ಒಟ್ಟೊಂದು 25-30 ಕಾಯಿ ಉಳಿಸಬಹುದು, ಉಳಿಸಬೇಕು. 1 ವರ್ಷದಲ್ಲಿ ಫಲ ಕೊಡ್ತೇವೆ, ವರ್ಷ ಪೂರ್ತಿ ಇರ್ತದೆ ಈ 6 ತಿಂಗಳ 6 ವರ್ಷದ ಮರದಲ್ಲಿ ಯಾವ ಟೈಮಲ್ಲಿ ಒಂದು ಕಾಯಿ. ಇತ್ತೀಚೆಗೆ ತುಂಬಾ ಜನಕ್ಕೆ ಗಮ್ಲೆಸ್ ಜ್ಯಾಕ್ ಫ್ರೂಟ್ ಇಷ್ಟ ಆಗತ್ತೆ, ಈ ನಿನ್ನಿ ತೈ ಹೇಗೆ? ಗಮ್ಲೆಸ್ ಅಲ್ಲ, ಗಮ್ ಇದೆ, ಅದೇ ಗಮ್ ಕಮ್ಮಿ ಅಷ್ಟೇ. ಓಕೆ, ಕಲರ್ ಎಲ್ಲ ನಮ್ದು ನಾರ್ಮಲ್ ಆಗಿರೋ ಹಲಸಿನ ಹಣ್ಣು, ಪಿಂಕ್ ಕಲರ್. ಪಿಂಕ್? ಓಕೆ, ಬಟ್ ಒಂದು ಕೈ ಎಷ್ಟು ದೂರ ಆದ್ರೆ ಕಾಯಿ ಬರ್ತದೆ. ಓಕೆ, ನೋಡಿ ನೋಡಿದಲ್ಲ, ಈ ಕೊಡಿಗಳಲ್ಲಿಯೂ ಕಾಯಿ ಇದೆ, ಕಾಂಡದಲ್ಲಿಯೂ ಕಾಯಿ ಇದೆ, ಇದರಲ್ಲಿ ಕಾಯಿಗಳಿಗೆ ಜಾಗ ಇಲ್ಲ. ಬರೀ ಹಲಸಿನ ಗಿಡಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಈ ನರ್ಸರಿ, ಇನ್ನೂ ಹಲವಾರು ಥರದ ಗಿಡಗಳು ಇಲ್ಲಿ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಮಲೇಷ್ಯನ್ ಫ್ರೂಟ್ಗಳಾದ ರಾಂಬುಟನ್ ಇರ್ಬೋದು, ಮ್ಯಾಂಗೋಸ್ಟಿನ್ ಇರ್ಬೋದು, ಇಲ್ಲಿ ಸಿಗುವಂಥ ರಾಂಬುಟನ್ ಗಿಡಗಳು ತುಂಬ ಚೆನ್ನಾಗಿದೆ. ರಾಂಬುಟನ್ ಕೃಷಿ ಮಾಡುವಂಥ ಒಬ್ಬರನ್ನ ನಾನು ವಿಚಾರಿಸಿದೆ, ಅಂದರೆ ಎಲ್ಲಿಂದ ಗಿಡ ತಂದದ್ದು ಅಂತ. ಅವಾಗ ಅವ್ರು ಹೇಳಿದರು ಜ್ಯಾಕ್ ಅನಿಲ್ ಅವರ ನಿನ್ನಿಕಲ್ಲು ನರ್ಸರಿಯಿಂದ ತಂದಿದ್ದು ಅಂತ. ಯಾಕಂತ ಹೇಳಿದ್ರೆ ಕೆಲವೊಂದು ನರ್ಸರಿಯಿಂದ ತಂದು ನಾವು ನೆಟ್ಟಂಥ ಗಿಡಗಳು ಚೆನ್ನಾಗಿ ಕಾಯಿ ಕೊಡಲ್ಲ, ಯಾಕಂದರೆ ಒಂದೊಂದು ಅವರು ಬೀಜದಿಂದ ಮಾಡಿರ್ಬೋದು, ಗ್ರಾಫ್ಟಿಂಗ್ ಮಾಡಿರೋ ಮೆಥಡ್ ಸರಿ ಇಲ್ಲದೆ ಇರ್ಬೋದು. ಇಲ್ಲಿ ಸಿಗುವಂಥ ಗಿಡಗಳು ಅಂದರೆ ರಾಂಬುಟನ್ ಗಿಡ ತುಂಬ ಚೆನ್ನಾಗಿದೆ, ಜೊತೆಗೆ ನಾವು ಯಾವ ಥರ ಗೊಬ್ಬರ ಕೊಡಬೇಕು ಎಲ್ಲ ಮಾಹಿತಿನ ಕೂಡ ಇವರು ಕೊಡ್ತಾರೆ ಅನಿಲ್ ಅವರು. ಸೊ ಆದ್ದರಿಂದ ನಿಮಗೇನಾದರೂ ಈ ಥರ ರಾಂಬುಟನ್ ಇರ್ಬೋದು, ಜ್ಯಾಕ್ ಫ್ರೂಟ್ ಇದ್ದಿರ್ಬೋದು, ಯಾವುದೇ ಗಿಡಗಳು ಬೇಕಿದ್ರು ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ಕೊಟ್ಟಿರ್ತೀನಿ, ಜೊತೆಗೆ ಅವ್ರದ್ದು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ವಿಶೇಷ ಏನು ಗೊತ್ತಾ, ಇವಾಗ ನಮ್ಮಲ್ಲಿ ಯಾವುದಾದ್ರೂ ಒಂದು ಹಲಸಿನ ಗಿಡ ಅಥವಾ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ, ಯಾವುದೋ ಕಾರಣಕ್ಕೆ ನಾವು ಆ ಗಿಡನ ಕಡಿಬೇಕಾಗತ್ತೆ, ಇಲ್ಲಾಂದರೆ ಯಾವುದೋ ಒಂದು ರೋಗ ಬಂದು ಅದು ಸಾಯುವಂಥ ಪರಿಸ್ಥಿತಿಯಲ್ಲಿದೆ ಅಂತ ಇಟ್ಕೊಳ್ಳಿ.
ಆ ಗಿಡದಲ್ಲಿ ಬಿಡುವಂತ ಹಣ್ಣು ತುಂಬಾ ಚೆನ್ನಾಗಿದೆ, ಇದೇ ಗಿಡ ನಮ್ಗೆ ಬೇಕಿತ್ತು ಅಂತ ಹೇಳೋರು ಆ ಗಿಡದ ಒಂದು ಗಿಲ್ ಅಥವಾ ಒಂದು ಚಿಕ್ಕ ಪೀಸ್ನ ತಗೊಂಡು ಬಂದು ಒಂದು ಬೆರಳಿನಷ್ಟು ದಪ್ಪದ ಒಂದು ಪೀಸ್ನ ತಗೊಂಡು ಬಂದು ಇವ್ರ ಹತ್ರ ಕೊಟ್ಟರೆ, ಒಂದು 1 ಫೀಟ್ ಅಥವಾ 2 ಫೀಟ್ ಅಷ್ಟು ಉದ್ದದ ಗೆಲ್ನ ತಗೊಂಡು ಬಂದು ಇವ್ರ ಹತ್ರ ಕೊಟ್ಟರೆ ಅದೇ ಗಿಡನ ಇವರು ಮಾಡಿ ಕೊಡ್ತಾರೆ. ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿ ಯಾವ ಥರ ಹಲಸೆಲ್ಲ ಇದೆಯೋ ಅದೇ ಹಲಸಿನ ಬೀಜವನ್ನು ಈ ಥರ ಇವರು ಬೀಜನ ಹಾಕ್ತಾರೆ. ನೋಡಿ, ಮಣ್ಣಿನ ಜೊತೆ ಹರಳಿಂಡಿನ ಮಿಕ್ಸ್ ಮಾಡ್ತಾರಂತೆ. ಹರಳಿಂಡಿನ ಮಿಕ್ಸ್ ಮಾಡಿ ಈ ಥರ ಒಂದು ಕವರಲ್ಲಿ ಬೀಜ ಹಾಕಿ ಇಡ್ತಾರೆ. ಇದು ಇಟ್ಟು ಒಂದು 7 ಡೇಸ್ಗೆಲ್ಲ ಗಿಡ ಬರುತ್ತೆ ಅಂತೆ. ಮತ್ತು 3 ಮಂತ್ವರೆಗೆ ಇದಕ್ಕೆ ನೀರು ಹಾಕಬೇಕಾಗತ್ತೆ. 3 ಮಂತ್ ಆದಮೇಲೆ ಇದಕ್ಕೆ ಇವರು ಯಾವ ಥರದ್ದು ಬೇಕು, ಇವಾಗ ಗಮ್ಲೆಸ್ ಬೇಕಾ ಅಥವಾ ಚಂದ್ರಹಳಸ್ ಬೇಕಾ ಅಥವಾ ನಿನ್ನಿ ತಾಯಿ ಬೇಕಾ, ಯಾವುದು ಬೇಕಾ ಆ ಥರದ ಗಿಡನ ಗ್ರಾಫ್ಟಿಂಗ್ ಮಾಡ್ತಾರೆ. ಅಡಿಕೆ ಮತ್ತು ತೆಂಗಿನ ಗಿಡಗಳು ಕೂಡ ಇದೆ, ತುಂಬ ಚೆನ್ನಾಗಿದೆ ಆ ಗಿಡಗಳು ಕೂಡ. ಮಂಗಳ ಇದೆ, ಇಂಟರ್ಮಂಗಳ ಇದೆ, ಜೊತೆಗೆ ತೆಂಗಿನ ಗಿಡ 1.5 ವರ್ಷಕ್ಕೆ ಕಾಯಿ ಕೊಡುವಂಥ ತೆಂಗಿನ ಗಿಡ ಇದೆಲ್ಲ, ಅದು ಕೂಡ ಇದೆ. ಅದಕ್ಕೆ ಒಂದು ಸ್ವಲ್ಪ ರೋಗದ ಬಾಧೆ ಜಾಸ್ತಿ ಅಂತ ಹೇಳಿದರು. ಇನ್ನು ಡ್ರ್ಯಾಗನ್ ಫ್ರೂಟ್ ಗಿಡ, ಯಾಕಂದರೆ ಅದು ಎಲ್ಲ ನರ್ಸರಿಯಲ್ಲಿ ಸಿಗೋದಿಲ್ಲ. ಇತ್ತೀಚೆಗೆ ನಮ್ಮ ಊರಲ್ಲಿ ಕೂಡ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಗಿಡ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ತುಂಬ ಥರದ ಗಿಡಗಳಿದೆ. ಬುಷ್ ಆರೆಂಜ್ ಗಿಡ ಇದೆ, ಅದು ಫಸ್ಟ್ ಟೈಮ್ ನೋಡಿರೋದು ನಾನು. ಜೊತೆಗೆ ಲಕ್ಷ್ಮಣ್ ಫಲ್ ಫ್ರೂಟ್ ಇದೆ, ನೋನಿದಿದೆ, ತುಂಬ ವೆರೈಟಿಯ ಗಿಡಗಳಿದೆ. ನಿಮಗೆ ಯಾವುದೇ ಗಿಡ ಬೇಕಿದ್ರು ಕೂಡ ನೀವು ಈ ಒಂದು ನರ್ಸರಿಗೆ ಭೇಟಿ ಕೊಟ್ಟರೆ ಸಾಕು, ಎಲ್ಲ ಥರದ ಗಿಡಗಳು ನಿಮಗೆ ಇಲ್ಲಿ ಸಿಗತ್ತೆ. ಸೊ ನೋಡಿದ್ರಲ್ಲ, ಜಾಕ್ ಅನಿಲ್ ಅವರ ನಿನ್ನಿಕಲ್ಲು ನರ್ಸರಿ, ಇವ್ರು ಮಾಡ್ತಾ ಇರುವಂತ ಈ ಕೆಲಸಕ್ಕೆ ತುಂಬ ಪ್ರಶಸ್ತಿಗಳು, ತುಂಬ ಗೌರವಗಳು ಸಿಕ್ಕಿದೆ. ಕೇರಳ ಸರ್ಕಾರದಿಂದ ಇರ್ಬೋದು, GKVKಯಿಂದ, IHRಯಿಂದ, ಜೊತೆಗೆ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಕೇರಳ ಸರ್ಕಾರ ಇದನ್ನ ಸ್ಟೇಟ್ ಫ್ರೂಟ್ ಆಗಿ ಆಯ್ಕೆ ಮಾಡ್ಕೊಂಡಿದೆ. ಆ ಟೈಮಲ್ಲಿ ಕೂಡ ಇವರಿಗೆ ಒಂದು ಪ್ರಶಸ್ತಿ ಕೊಟ್ಟರಂತೆ, ಅದು ಕೂಡ ತುಂಬ ಖುಷಿ ಆಯಿತು ಅಂತ ಹೇಳಿದರು. ಸೊ ಹಾಗಾಗಿ ಇನ್ನಷ್ಟು ಪ್ರಶಸ್ತಿ ಮತ್ತು ಗೌರವಗಳು ಇವರಿಗೆ ಸಿಗಲಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿನ ನಮಗೆ ಕೊಟ್ಟಿದ್ದಕ್ಕಾಗಿ, ಜೊತೆಗೆ ನನಗೊಂದು ನಿನ್ನಿ ತಾಯಿದು ಒಂದು ಹಲಸಿನ ಗಿಡ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅವರೇ. ಜಾಕ್ ಅನಿಲ್ ಅವರ ನಿನ್ನಿಕಲ್ಲು ನರ್ಸರಿದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಶೇರ್ ಮಾಡಿ ಆದಷ್ಟು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಜೊತೆಗೆ ಈ ನರ್ಸರಿ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಅನಿಲ್ ಅವರ ನಂಬರ್ ಕೊಟ್ಟಿರ್ತೀನಿ, ಜೊತೆಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಇವರ ನರ್ಸರಿಗೆ ಭೇಟಿ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.